ರೆಸಿಪಿ ತೋರಿಸ್ತಿದ್ದಾರೆ ಅಮ್ಮ. ಸೊಪ್ಪಿಂದ ಚಟ್ನಿ ಮಾಡಿದ್ದಾರೆ, ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀವಿ. ಸೊ ನೀವೇನು ಹಾಕ್ತೀವಿ ಅಮ್ಮ? ಉದ್ದಿನ ಬೇಳೆ, ಸಾಸಿವೆ, ಒಂಚೂರು ಜೀರಿಗೆ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಉದ್ದಿನ ಬೇಳೆ, ಜೀರಿಗೆ, ನೋಡಿ ಮೆಣಸಿನ್ಕಾಯಿ, ಏನು ಮಾಡೋಕ್ಕೋಸ್ಕರ ಇದು ಹುಡ್ಕೊಂತಿದ್ಯಾ? ಸೊಪ್ಪಿನ ಪಲ್ಯ. ಸೊಪ್ಪಿನ ಪಲ್ಯ, ಸೊಪ್ಪಿನ ಪಲ್ಯ ಅಂದರೆ ಗಟ್ಟೆ ಸೊಪ್ಪು, ಸಾಸಿ ಸೊಪ್ಪು, ಸ್ವಲ್ಪ ಅನ್ನೆ ಸೊಪ್ಪು, ಒಂಚೂರು ಇದು ಸ್ವಲ್ಪ ಒಣಗಲೆ ಸೊಪ್ಪು, ಎಲ್ಲ ಮಿಕ್ಸ್ದು ಪಲ್ಯ ಇದು. ಚಟ್ನಿ ಚಟ್ನಿ ಇದು ಒಣಗಲೆ ಸೊಪ್ಪು, ಒಂಚೂರು ಕಾಸಿ ಸೊಪ್ಪು, ಒಂಚೂರು ಇದು ಅನ್ನೆ ಸೊಪ್ಪು, ಮಿಕ್ಸ್ ಸೊಪ್ಪು. ಸೊ ಎಲ್ಲ ಸೊಪ್ಪುಗಳು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡೋಕ್ಕೋಸ್ಕರ. ನೋಡಿ ತಿಳ್ಕೊಂಡೆ ಎತ್ತಿಗೆ. ಉಪ್ಪು ತುಂಬಿಕೋಬೇಕು. ನಾಲ್ಕು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹುಡ್ಕೊಂಡ ಮೇಲೆ ಅವ್ರು ಬೀಸ್ಕೊಂಡಿರೋದನ್ನ ತೆಂಗಿನಕಾಯಿನ ಹಾಕೊಂಡು ಉಪ್ಪು ರೊಟ್ಟಿಗೆ, ಅನ್ನಕ್ಕೆ, ರಾಗಿ ರೊಟ್ಟಿಗೆ ಎಲ್ಲಾದ್ರೂ ಚೆನ್ನಾಗಿರುತ್ತೆ. ಕಣ್ಣಿಗೆ ಒಳ್ಳೆಯದು, ಮುಚ್ಚಿದ್ರೆ ಬಾಯಿಗೆ ರುಚಿ ಇರುತ್ತೆ. ಇಲ್ಲ ಇದು ಎಲ್ಲದ ಗಟ್ಟಿ ಸೊಪ್ಪು ಅಂತ ನಮ್ಮ ಗಾರ್ಡನಲ್ಲಿ ಸಿಕ್ಕಿತ್ತು ಒಂದಷ್ಟು ಕಿತ್ಕೊಂಡಿದೆ. ಅದು ಕೊಡ್ತಾನೆ ಎಷ್ಟೋ ಜನಕ್ಕೆ. ಸೊಪ್ಪಿನ ಚಟ್ನಿ ಮಾಡೋದಕ್ಕೆ, ಸೊಪ್ಪಿಂದು ಚಟ್ನಿ ಮಾಡೋದಕ್ಕೆ ಗೊತ್ತಿದೆ. ಅದು ಒಪ್ಪಿಕೊಂಡೆ ಕಣಗಾದ ಮೇಲೆ ರುಬ್ಕೊಳ್ತೀನಿ. ಮತ್ತೆ ತುಂಬ ಚೆನ್ನಾಗಿರ್ತದೆ, ಮಾಡ್ಕೊಡ್ತೀನಿ. ಮತ್ತೆ ಕಣ್ಣು ಪ್ರಾಬ್ಲಮ್ ಇರೋದು, ಕಣ್ಣು ಕೃಷ್ಟಿಗೂ ಒಳ್ಳೆಯದು, ತುಂಬಾ ಒಳ್ಳೆಯದು. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊಬ್ಬರಿನ ಕೊಬ್ಬರಿ ಅಲ್ಲ ತೆಂಗಿನಕಾಯಿನ ಇದೆಲ್ಲ ಹಾಕಿ ಒಟ್ಟಿಗೆ ರುಬ್ಬಿಡ್ತೀನಿ. ಚಟ್ನಿ ಸೊಪ್ಪಿನ ಪಲ್ಯ ಮಾಡ್ತೀವಿ, ಹುಳಿ ಮಾಡ್ತೀವಿ, ತವೆ ಮಾಡ್ತೀವಿ, ಬಸ್ಸಾರು ಮಾಡ್ತೀವಿ, ಸೊಪ್ಪಿನ ಚಟ್ನಿ. ಹುಣಸೆ ಹಣ್ಣು ಹಾಕಿಲ್ಲ ಅಂದರೆ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ಈ ಸೊಪ್ಪಿನ ತಂಬುಳಿ ಆಗುತ್ತೆ. ಇದು ಎಷ್ಟು ಚೆನ್ನಾಗಿರ್ತದೆ ರಾಗಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ, ಎಲ್ಲದಕ್ಕೂ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸೊಪ್ಪಿಂದ ಚಟ್ನಿ ಮಾಡೋದು ಅಮ್ಮ. ಕ್ವಿಕ್ಕಾಗಿ 5 ಮಿನಿಟ್ಸ್ ಒಳಗಡೆ ಆಗುವಂಥ ರೆಸಿಪಿನ ತೋರಿಸ್ಕೊಟ್ಟಿದ್ದಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತಿನ ರೆಸಿಪಿ. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ, ಆ್ಯಂಡ್ ದೆನ್ ಲೆಟ್ ಅಸ್ ನೋ. ಎಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ, ಆ್ಯಂಡ್ ದೆನ್ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ. ಹೆಲ್ತಿ ರೆಸಿಪಿ, ಸೊ ಲಾಟ್ ಆಫ್ ಬೆನಿಫಿಟ್ಸ್ ಇರುತ್ತೆ ಸೊಪ್ಪು ತಿನ್ನೋದ್ರಿಂದ ನಿಮಗೆ. ಎಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.